ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ವಿಚಾರದಲ್ಲಿ ಕೋಲ್ಕತ್ತಾ ಹೈಕೋರ್ಟ್ ನೀಡಿರುವ ತೀರ್ಪನ್ನು ಪಶ್ಚಿಮ ಬಂಗಾಳ ಸರ್ಕಾರ ಪಾಲಿಸಬೇಕು ಎಂದು ಆಗ್ರಹಿಸಿ ಬಿಜೆಪಿಯ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಹುಬ್ಬಳ್ಳಿಯಲ್ಲಿಂದು ಪ್ರತಿಭಟನೆ ನಡೆಯಿತು. ದೂರದರ್ಶನದೊಂದಿಗೆ ರಾಜ್ಯ ಬಿಜೆಪಿ ಮೋರ್ಚಾ ಉಪಾಧ್ಯಕ್ಷ ಸತೀಶ್ ಶೇಜ್ವಾಡ್ಕರ್ ಕೋಲ್ಕತ್ತಾ ಹೈಕೋರ್ಟ್ ಆದೇಶವನ್ನು ಸ್ವಾಗತಿಸುತ್ತೇವೆ ಎಂದರು. ಮುಸ್ಲಿಮರಿಗೆ ಕೊಡುವಂತ ಏನು ಬಾಂಗ್ಲಾದೇಶದಿಂದ ಮುಸ್ಲಿಂ ಬಂದಿದ್ದಾರೆ ಆ ಮುಸ್ಲಿಮರಿಗೆ ಕೊಡುವಂತ ಕೆಲಸವನ್ನ ಮಮತಾ ಬ್ಯಾನರ್ಜಿ ಮಾಡಿದ್ದಾರೆ, ಅದನ್ನ ಹೈಕೋರ್ಟ್ ಇವತ್ತು ರದ್ದುಪಡಿಸಿದೆ. ಇದನ್ನ ನಾವು ಸ್ವಾಗತವನ್ನ ಮಾಡ್ತೀವಿ. ಈ ಮಮತಾ ಬ್ಯಾನರ್ಜಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅನುರಾಧ, ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಮುಸ್ಲಿಮರಿಗೆ ನೀಡುವುದು ಸರಿಯಲ್ಲ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ನಿರ್ಧಾರ ಖಂಡನಾರ್ಹ ಎಂದರು. ಏನು ಕೊಡಬೇಕಾಗಿತ್ತೆಲ್ಲ ಮೋದಿಜಿ ಅವ್ರು ಮಾಡಿದ್ದೈತೆ ಆಲ್ರೆಡಿ, ಅದನ್ನ ಏನೈತೆ ಇವ್ರು ಮತ್ತೆ ಹಿಂದುಳಿದ ವರ್ಗದ ಬೇರೆದವ್ರು ಕಾಡೊಳಗಿಂದ ಕಸ್ಕೊಂಡು ಇನ್ನೊಬ್ರು ತಿನ್ನೋದು ಒಂದು ಅನ್ಯಾಯ ಇದು. ಮಮತಾ ಬ್ಯಾನರ್ಜಿ ಬಿಜೆಪಿ ಕಾರ್ಯದರ್ಶಿ ದೇವದಾಸ್ ಅಬೀಬ್ ನ್ಯಾಯಾಲಯದ ಆದೇಶವನ್ನು ಪಶ್ಚಿಮ ಬಂಗಾಳ ಸರ್ಕಾರ ಪಾಲಿಸಬೇಕು ಎಂದು ಹೇಳಿದರು. ಮೀಸಲಾತಿಯನ್ನು ಅವರು ಮುಸ್ಲಿಮರಾದಂತ ಮುಸ್ಲಿಮರಿಗೆ ಅಲ್ಲಿ ಬಂದಂತ ಮುಸ್ಲಿಮರಿಗೆ ನಮ್ಮ ಹಿಂದುಳಿದ ವರ್ಗದ ಒಂದು ಅನುದಾನವನ್ನು ಅವರು ವಿತರಣೆ ಮಾಡ್ತಾರೆ. 2010 ರಿಂದ 2024 ವರೆಗೂ ಅವರು ನಮಗೆ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡ್ಕೊಂತ ಬಂದಿದ್ದಾರೆ.